ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇನ್ಮೇಲೆ ನಿಮಗೆ ನೊಣಗಳ ಸೊಳ್ಳೆಗಳ ಕಾಟ ಇರೋದೇ ಇಲ್ಲ. ಇವತ್ತೊಂದು ಹೊಸ ರೀತಿಯ ಒಂದು ಮೆಥಡನ್ನು ಹೇಳ್ತೀನಿ. ಈ ಮೆಥಡನ್ನು ನೀವು ಅನುಸರಿಸಿದರೆ ಸೊಳ್ಳೆಗಳು ನಿಮ್ಮ ಮನೆಯಿಂದ ಹೊರಗೆ ಓಡೋಗ್ತಿರ್ತವೆ. ಈ ಸೊಳ್ಳೆಗಳ ಕಾಟ ಹಗಲಲ್ಲೂ ರಾತ್ರಿಯಲ್ಲೂ ತುಂಬಾ ಕಾಟ, ಎಲ್ಲರಿಗೂ ಬೇಜಾರಾಗಿರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ತುಂಬಾ ಕಷ್ಟ ಆಗುತ್ತೆ, ಕಾಯಿಲೆಗಳಂತೂ ಬರ್ತಾನೆ ಇರುತ್ತೆ. ಇದನ್ನು ತಪ್ಪಿಸ್ಕೋಬೇಕು ಅಂತ ಮಾರ್ಕೆಟಿಂದ ನಾವು ಯಾವುದೇ ಕೆಮಿಕಲ್ಯುಕ್ತ ಪ್ರಾಡಕ್ಟ್ ತಂದರು ಅದರಲ್ಲಿ ಉಪಯೋಗಕ್ಕಿಂತ ಅದರಿಂದ ನಮಗೆ ಸೈಡ್ ಎಫೆಕ್ಟೇ ಜಾಸ್ತಿ ಆಗುತ್ತೆ. ಇವತ್ತು ಒಂದು ಸೂಪರ್ ಆದಂಥ ರೆಮಿಡಿ ಹೇಳ್ತೀನಿ. ಒಳ್ಳೆಯ ತಂತ್ರವನ್ನು ಉಪಯೋಗಿಸಿದ್ವಿ, ಇದರಲ್ಲಿ ಸೊಳ್ಳೆಗಳು ನೊಣಗಳು ಮನೆ ಒಳಗೆ ಬರೋದೇ ಇಲ್ಲ. ಆ ಪವರ್ಫುಲ್ ಮೆಥಡ್ ಯಾವುದು ಅಂತ ನೋಡೋಕ್ಕಿಂತ ಮೊದಲು, ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾ ರಿಲೀಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ಫಸ್ಟು ನ್ಯಾಫ್ಥಲಿನ್ ಟ್ಯಾಬ್ಲೆಟ್ಸ್, ನುಸಿ ಗುಳಿಗೆ ಅಂತ ಹೇಳ್ತೀವಲ್ಲ, ಇದು ನಿಮಗೆ ಅಂಗಡೀಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನಾವು ಬಟ್ಟೆ ಹಾಳಾಗಬಾರ್ದು ಅಂತ ವಾರ್ಡ್ರೋಬಲ್ಲೆಲ್ಲ ಇದನ್ನು ಇಡ್ತೀವಿ. ನೋಡಿ, ಇಲ್ಲಿ ನಾನು 4 ನ್ಯಾಫ್ಥಲಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ನಾವು ಕುಟ್ಟಿ ಪೌಡ್ರ್ ಥರ ಮಾಡ್ಕೋಬೇಕು, ನೈಸ್ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದು ಬೇಗನೆ ಪುಡಿಯಾಗಿ ನ್ಯಾಫ್ಥಲಿನ್ ಅಥವಾ ನುಸಿ ಗುಳಿಗೆ ಪರಿಮಳ ಸೊಳ್ಳೆಗಳಿಗೆ ಆಗಬಾರೋದಿಲ್ಲ. ಎಲ್ಲಾದರೂ ಇದ್ರ ಪರಿಮಳ ಬಂತು ಅಂದರೆ ಸೊಳ್ಳೆಗಳು ಆ ಪ್ರದೇಶದಲ್ಲಿ ಓಡಾಡೋದೇ ಇಲ್ಲ, ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಾವು ನ್ಯಾಫ್ಥಲಿನ್ ಗುಳಿಗೆಯ ಪೌಡ್ರನ್ನ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇವಾಗ ನಾವು ಒಂದು ಗಾಜಿನ ಬಾಟ್ಲನ್ನ ತಗೋಬೇಕು. ನೋಡಿ, ಈ ಥರದ್ದು ನಿಮ್ಮಲ್ಲಿ ಯಾವ ರೀತಿ ಶೇಪ್ ಇದ್ದರೂ ಪರವಾಗಿಲ್ಲ, ಒಂದು ಗಾಜಿನ ಬಾಟ್ಲನ್ನೇ ತೊಗೋಬೇಕಾಗತ್ತೆ. ಇಲ್ಲಿ ನಾನು ತೆಗೆದುಕೊಂಡ ಬಾಟಲ್ ಓಪನ್ ಚಿಕ್ಕದಾಗಿದೆ, ಅದಕ್ಕೆ ನಾನಿಲ್ಲಿ ಫೆನಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಯಾಕಂದರೆ ಈ ಪೌಡ್ರ್ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ನಾವು ಈಸಿಯಾಗಿ ಹಾಕ್ಬಿಡ್ಬೋದು. ನೀವು ಸ್ವಲ್ಪ ಓಪನ್ ಜಾಸ್ತಿ ಇರೋ ಬಾಟಲ್ ತೊಗೊಂಡ್ರೆ ಈಸಿಯಾಗಿ ಅದಕ್ಕೆ ಹಾಕ್ಕೋಬೋದು. ಬಟ್ ಇದು ಯಾಕೆ ತೊಗೊಂಡಿದ್ದೀನಿ ಈ ಥರದ್ದೇ ಬಾಟಲ್ ಅಂದರೆ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಇವಾಗ ನಾವು ಇದಕ್ಕೆ ಈ ಪೌಡ್ರನ್ನ, ನ್ಯಾಫ್ಥಲಿನ್ ಪೌಡ್ರನ್ನ ಹಾಕಿದ್ದೀವಿ. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ 1 ಉಪ್ಪನ್ನು ಹಾಕಬೇಕು. ಟೇಬಲ್ ಸಾಲ್ಟನ್ನು 1 ಹಾಕೋಣ. ನೆಕ್ಸ್ಟ್ ಇದಕ್ಕೆ ನಾವು 1/4 ಭಾಗದಷ್ಟು ನೀರನ್ನು ಹಾಕೋಣ. ಆಯಿತಾ, ಬಿಸಿ ನೀರೇನು ಬೇಡ, ತಣ್ಣಗಿರಿ ನೀರನ್ನು ಹಾಕಿದರೆ ಆಗತ್ತೆ. ಬಾಟಲಿನ 1/4 ಭಾಗದಷ್ಟು ನಾವು ನೀರನ್ನು ಮಾತ್ರ ಹಾಕ್ಕೋಬೇಕು, ಸ್ವಲ್ಪ ಗ್ಯಾಪ್ ಕೊಡಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಇದಕ್ಕೆ ವಿನೆಗರನ್ನು ಹಾಕಬೇಕು. ಅಂದರೆ ನಿಮಗೆ ಇದು ಸಿಗುತ್ತೆ ಅಂಗಡೀಲಿ, 160 ರೂಪೀಸ್ ಇರ್ಬೋದು, ಸಿಂಥೆಟಿಕ್ ವಿನೆಗರ್ ಅಂತ ಹೇಳಿ. ನಿಮಗೆ ಒಂದು ವೇಳೆ ವಿನೆಗರ್ ಇಲ್ಲ ಅಂದರೆ ಲಿಂಬೆಹಣ್ಣನ್ನು, ಇಡೀ ಒಂದು ದೊಡ್ಡ ಲಿಂಬೆಹಣ್ಣಿನ ರಸವನ್ನು ಉಪಯೋಗಿಸಿ. ವಿನೆಗರ್ ಇತ್ತು ಅಂದರೆ ವಿನೆಗರನ್ನು ಹಾಕಿ, ಇಲ್ಲಾಂದರೆ ಲಿಂಬೆಹಣ್ಣಿನ ರಸವನ್ನು ಹಾಕಿದರೂ ಬರುತ್ತೆ. ಇಲ್ಲಿ ನಾನು 2-3 ಈ ವಿನೆಗರನ್ನು ಹಾಕ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ ಡೆಟಾಲನ್ನು ಹಾಕಬೇಕು. ಡೆಟಾಲ್ ಸ್ಮೆಲ್ಲು ಅಷ್ಟೇ, ಸೊಳ್ಳೆಗಳಿಗೆ ನೊಣಗಳಿಗೆ ಇಷ್ಟ ಆಗೋದಿಲ್ಲ, ಮತ್ತು ಯಾವುದೇ ಕ್ರಿಮಿಕೀಟಗಳಿದ್ದರೂ ಸಹಿತ ಈ ಡೆಟಾಲ್ ಸ್ಮೆಲ್ಲಿಗೆ ಬರೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಾನು 2 ಡೆಟಾಲನ್ನು ಈ ನೀರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಡೆಟಾಲ್ ಹಾಕಿದ್ಮೇಲೆ ನೋಡಿ, ಡೆಟಾಲ್ ಹಾಗೆ ಮೇಲ್ಗಡೆ ಉಳ್ಕೊಂಡಿದೆ. ಇವೆಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಸ್ವಲ್ಪ ಈ ಥರ ಶೇಕ್ ಮಾಡ್ಕೊಬೇಕು. ನೀವು ಒಂದ್ಸಲ ಈ ಥರ ಬಾಟ್ಲಲ್ಲಿ ಮಾಡಿಟ್ಕೊಂಡ್ರೆ ನೀವು 2-3 ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಯಾವಾಗ ನೀವು ಉಪಯೋಗಿಸಿದ್ರೂ ಈ ಥರ ಶೇಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಸೊಳ್ಳೆ ಬರಬಾರ್ದು ಅಂದರೆ ಈ ನೀರನ್ನು ಏನು ಮಾಡಬೇಕು ಅಂದರೆ, ನೀವು ಡೈಲಿ ನೆಲ ಒರೆಸ್ತೀರಲ್ಲ, ಆ ನೀರಿನೊಳಗಡೆ 2 ಈ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ನೆಲ ಒರೆಸಿದರೆ ಮನೆ ಒಳಗಿರುವ ಸೊಳ್ಳೆಗಳು ಹೊರಗೆ ಓಡೋಗುತ್ತೆ, ಮತ್ತು ಹೊರಗಿನ ಸೊಳ್ಳೆಗಳು ಈ ಪರಿಮಳಕ್ಕೆ ಒಳಗೆ ಬರೋದೇ ಇಲ್ಲ. ಮನೆ ತುಂಬಾ ಸ್ವಚ್ಛವಾಗಿರುತ್ತೆ, ಮತ್ತು ಯಾವುದೇ ಕ್ರಿಮಿಗಳಿದ್ರೂ ನಾಶ ಆಗುತ್ತೆ, ನೊಣಗಳು ಸಹಿತ ಒಳಗೆ ಬರೋದೇ ಇಲ್ಲ, ಅಷ್ಟು ನಮಗೆ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನು ಮಾಡ್ಬೋದು ಅಂತ ಅಂದರೆ, ಯಾವುದೇ ರೀತಿಯ ವೇಸ್ಟ್ ಪ್ಲಾಸ್ಟಿಕ್ ಬೌಲ್ಗಳು ಈ ರೀತಿ ಇದ್ದಿದ್ರೆ, ಇಲ್ಲ ಯಾವುದಾದ್ರು ಪ್ಲಾಸ್ಟಿಕ್ ಡಬ್ಬಿ ಮುಚ್ಚಲ ಇದ್ರೂ ಈ ಥರ ಹತ್ತಿ ಇರುತ್ತಲ್ಲ ಕಾಟನ್ ಬಾಲ್ ಮಾಡಬೇಕು. ನೀವು ನೋಡಿ ಈ ಶೇಪಲ್ಲಿ ಇದನ್ನು ಒಂದೊಂದು ಇದರೊಳಗೆ ಇಟ್ಬಿಟ್ಟು ನೋಡಿ, ಈ ಥರ ಇಲ್ಲಿ ನಾನು 2 ಮಾಡಿದ್ದೀನಿ. ಇದಕ್ಕೆ ನೀವು ಈ ನೀರನ್ನು ಸ್ವಲ್ಪ ಹತ್ತಿ ತೊಯ್ಯುವಷ್ಟು ನಾವು ಇವಾಗ ತಯಾರಿ ಮಾಡ್ಕೊಂಡಿದ್ದೀವಲ್ಲ ಈ ನೀರನ್ನು ಹಾಕಬೇಕಾಗತ್ತೆ. ನೋಡಿ, ಈ ಥರ ಇವಾಗ ಈ ಬೌಲ್ ಇರುತ್ತಲ್ಲ, ಎಲ್ಲೆಲ್ಲಿ ಸೊಳ್ಳೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಾಗ್ಲತ್ರ ಒಂದು, ಕಿಟಕಿ ಮೇಲೊಂದು, ಮತ್ತು ನೀವು ಕೂರುವ ಜಾಗದಲ್ಲಿ, ಮತ್ತು ನೀವು ಎಲ್ಲಿ ಮಲಗ್ತಿರೋ ಆ ಜಾಗದಲ್ಲೆಲ್ಲ ಒಂದೊಂದು ಬೌಲ್ ಬೇಕಾದರೆ ಜಾಸ್ತಿ ಮಾಡಿ ಇಟ್ಕೊಂಡ್ರು ಅಲ್ಲಲ್ಲಿ ಒಂದೊಂದು ಬೌಲನ್ನು
ಇಡ್ಬೋದು. ಇದು 2-3 ದಿವಸದವರೆಗೂ ಸ್ಮೆಲ್ ಹಾಗೆ ಇರುತ್ತೆ, ಹಾಗಾಗಿ ಸೊಳ್ಳೆಗಳು ನೊಣಗಳು ಮತ್ತೆ ಆ ಜಾಗದಲ್ಲಿ ಓಡಾಡೋದಿಲ್ಲ, ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಅದನ್ನ ನೋಡೋಣ ಬನ್ನಿ. ಇಲ್ಲಿ ನಾವು ಕರ್ಪೂರವನ್ನು ತೆಗೆದುಕೊಳ್ಬೇಕು. ಕರ್ಪೂರ ಅಂತೂ ಗೊತ್ತಿದೆ ಎಷ್ಟು ಘಮಘಮ ಅಂತ ಇರುತ್ತೆ, ಎಲ್ಲರಿಗೂ ಕರ್ಪೂರ ಇಷ್ಟ ಆಗತ್ತಲ್ವಾ? ನಮಗೆ ಎಷ್ಟು ಕರ್ಪೂರ ಇಷ್ಟನೋ ಅದೇ ರೀತಿ ಸೊಳ್ಳೆಗಳಿಗೆ ಮಾತ್ರ ಕರ್ಪೂರದ ಸ್ಮೆಲ್ ಅಂದರೆ ಆಗೋದಿಲ್ಲ. ಕರ್ಪೂರದ ಸ್ಮೆಲ್ಲನ್ನು ನೋಡಿದ ತಕ್ಷಣ ಸೊಳ್ಳೆಗಳು ಓಡೇ ಹೋಗ್ಬಿಡ್ತವೆ. ಹಾಗಾಗಿ ನಾವಿಲ್ಲಿ ಕರ್ಪೂರವನ್ನು ಬಳಸಬೇಕಾಗುತ್ತೆ. ಒಂದೆರಡು ಕರ್ಪೂರವನ್ನು ನೀವು ನೋಡಿ ಈ ರೀತಿ ಕೈಯಿಂದನೇ ಪುಡಿ ಮಾಡ್ಬೋದು. ಒಂದೊಂದು ಸಲ ಏನಾಗುತ್ತೆ, ಕರ್ಪೂರ ಸ್ವಲ್ಪ ತಂದಿಟ್ಟು ಸ್ವಲ್ಪ ಗಾಳಿಗೆ ಗಟ್ಟಿಯಾಗ್ಬಿಡುತ್ತೆ, ಅದನ್ನಾದರೆ ನೀವು ಸ್ವಲ್ಪ ಕುಟ್ಕೋಬೇಕಾಗತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಕೈಯಿಂದ ಪುಡಿ ಮಾಡಲಿಕ್ಕೆ ಬರೋದಿಲ್ಲ, ಫ್ರೆಶ್ ಕರ್ಪೂರ ಆದರೆ ಈಸಿಯಾಗಿ ನಾವು ಕೈಯಿಂದ ಪುಡಿ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಪವರ್ಫುಲ್ ಆದಂಥ ಆಯಿಲನ್ನು ಹಾಕಬೇಕು. ಅದು ಯಾವುದಂದ್ರೆ ಕಹಿಬೇವಿನ ಎಣ್ಣೆಯನ್ನು ಹಾಕಬೇಕು. ಕಹಿಬೇವಿನ ಎಣ್ಣೆಯನ್ನು ನೀವು ಮಾರ್ಕೆಟಲ್ಲಿ ನಿಮಗೆ ಸಿಗತ್ತೆ ತರ್ಬೋದು. ನೀವು ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲೂ ಸಹಿತ ಕಹಿಬೇವಿನ ಎಣ್ಣೆನ ತಯಾರಿಸ್ಬೋದು. ನಿಮಗೆ ಯೂಟ್ಯೂಬಲ್ಲಿ ಕಹಿಬೇವಿನ ಎಣ್ಣೆ ತಯಾರಿಸುವಂಥ ವಿಧಾನ ಸಹಿತ ಇದೆ, ಸರ್ಚ್ ಮಾಡಿ ಸಿಗತ್ತೆ. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಪಲಾವ್ ಎಲೆ ಅಥವಾ ಬೇಲೀಫ್ ಅಂತ ಹೇಳ್ತೀವಲ್ಲ, ಮನೇಲಿ ಪಲಾವ್ ರುಚಿಯಾಗಲಿ ಅಂತ ಹೇಳಿ ಒಳ್ಳೆ ಸ್ಮೆಲ್ ಬರಲಿ ಅಂತ ಉಪಯೋಗಿಸ್ತೀವಲ್ಲ, ಆ ಎಲೆಯನ್ನು ನಾವು ಉಪಯೋಗಿಸ್ಬೇಕು. ಈ ಪಲಾವ್ ಎಲೆ ಸ್ಮೆಲ್ ನಮಗೆಷ್ಟು ಹಿತ ಅನಿಸುತ್ತೋ ಅದೇ ರೀತಿ ಸೊಳ್ಳೆಗಳಿಗೆ ಈ ಎಲೆಯ ಪರಿಮಳ ಕಂಡ್ರೆ ಆಗೋದೇ ಇಲ್ಲ. ಈ ಪಲಾವ್ ಎಲೆ ಸ್ಮೆಲ್ ಬಂತು ಅಂದರೆ ಸೊಳ್ಳೆಗಳು ದೂರ ಹೋಗ್ಬಿಡ್ತೇವೆ, ಮನೆ ಒಳಗೆ ಬರೋದೇ ಇಲ್ಲ. ಹಾಗಾಗಿ ಇಲ್ಲಿ ಪಲಾವ್ ಎಲೆಯನ್ನು ನಾವು ತೊಗೊಂಡಿದ್ದೀವಿ ನೋಡಿ. ನೆಕ್ಸ್ಟ್ ನಾವು ಧೂಪ ಹಾಕ್ತೀವಲ್ಲ ಮನೇಲಿ, ಈ ಥರದ್ದು ಇದ್ರೆ ಪರವಾಗಿಲ್ಲ, ಇಲ್ಲ ಮಣ್ಣಿಂದ ಯಾವುದಾದ್ರು ಪಾತ್ರೆ ಸಣ್ಣದು ಬೌಲ್ ಟೈಪ್ ಇದ್ರು ಅದು ಪರವಾಗಿಲ್ಲ, ಇಲ್ಲ ಯಾವುದಾದ್ರು ವೇಸ್ಟ್ ಸ್ಟೀಲ್ ಪಾತ್ರೆ ಇದ್ರು ಪರವಾಗಿಲ್ಲ. ನೋಡಿ, ನಾವು ಪಲಾವ್ ಎಲೆನ ಚಿಕ್ಕದಾಗಿ ಪೀಸ್ ಮಾಡಿ ಇದರೊಳಗೆ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಇಲ್ಲಿ ಕಹಿಬೇವಿನ ಎಣ್ಣೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ನೋಡಿ, ಜಾಸ್ತಿ ಅಲ್ಲ, ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಪಲಾವ್ ಎಲೆ ಮುಳುಗೋಷ್ಟೇನೇ ಬೇಡ, ಲೈಟಾಗಿ ಕಹಿಬೇವಿನ ಎಣ್ಣೆ ಮತ್ತು ಕರ್ಪೂರದ ಸ್ಮೆಲ್ಲು ಮತ್ತು ಪಲಾವ್ ಎಲೆ ಸ್ಮೆಲ್ಲು ಮಿಕ್ಸ್ ಆಗಬೇಕು, ಅಷ್ಟು ಹಾಕಿದರೆ ಸಾಕು, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇದಕ್ಕಿವಾಗ ನಾವು ಸ್ವಲ್ಪ ಬೆಂಕಿ ಕೊಡಿ. ಎಲೆನ ತುಂಬ ಬೆಂಕಿ ದೊಡ್ಡಕ್ಕೆ ಮಾಡಿ ಹತ್ತಿಸ್ಬಾರ್ದು, ಸ್ವಲ್ಪ ಹತ್ತು ಅಂದ ತಕ್ಷಣ ಅದನ್ನು ಆರಿಸ್ಬಿಡ್ಬೇಕು, ಯಾಕಂದರೆ ನಮಗೆ ಹೊಗೆ ಬೇಕು. ನೋಡಿ, ಈಗ ಪಲಾವ್ ಎಲೆ ಮತ್ತು ಕಹಿಬೇವಿನ ಎಣ್ಣೆ ಕರ್ಪೂರದ ಸ್ಮೆಲ್ಲು ಮೂರು ಥರದ್ದು ನಮಗೆ ತುಂಬಾ ಖುಷಿಯಾಗತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ಆದರೆ ಸೊಳ್ಳೆಗಳಿಗೆ ಮಾತ್ರ ತಡ್ಕೊಳಕ್ಕಾಗೋದಿಲ್ಲ, ಮನೆಯಿಂದ ಹೊರಗೆ ಓಡೋಗ್ಬಿಡುತ್ತೆ. ಈ ಮೆಥಡನ್ನು ನೀವು ಯಾವಾಗ ಫಾಲೋ ಮಾಡಬೇಕು ಅಂದರೆ ಸಂಜೆ ಟೈಮಲ್ಲಿ ಇನ್ನೇನು ಸೊಳ್ಳೆಗಳು ಒಳಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದು 5:30 ಗಂಟೆ ಅಷ್ಟೊತ್ತಿಗೆ ಒಳಗಡೆ ಎಂಟ್ರಿ ಕೊಡಲಿಕ್ಕೆ ನೋಡ್ತಾ ಇರ್ತವೆ ಸೊಳ್ಳೆಗಳು. ಆವಾಗ ನೀವು ಹೊರಗಡೆ ಮುಂದುಗಡೆ ಧೂಪವನ್ನು ಹಾಕಬೇಕು. ಮನೆ ಒಳಗೆ ಸಹಿತ ನೀವು ಈ ರೀತಿ ಧೂಪವನ್ನು ಹಾಕಿದರೆ ಸೊಳ್ಳೆ ಒಳಗಡೆ ಬರೋದೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ವಿಧಾನವನ್ನು ಹೇಳ್ತೀನಿ. ನೀವು ಇವಾಗ ಕಹಿಬೇವಿನ ಎಣ್ಣೆಯನ್ನು ತಯಾರಿ ಮಾಡಿ ಕರ್ಪೂರದ ಜೊತೆಗೆ ಮಿಕ್ಸ್ ಮಾಡಿಟ್ಟಿದ್ದೀರಲ್ಲ ಈ ಥರ ದೀಪದಲ್ಲಿ, ನೀವು ಯಾವುದೇ ರೀತಿಯ ಮಣ್ಣಿನ ದೀಪವನ್ನು ಬೇಕಾದರೆ ತೊಗೋಬೋದು. ಇದಕ್ಕೆ ಒಂದು ಬತ್ತಿ ಹಾಕ್ಬಿಟ್ಟು ಈ ಥರ ದೀಪ ಹಚ್ಚಿಡಿ, ಅಂದರೆ ನೀವು ಮಲಗುವ ರೂಮಲ್ಲಿ ಸಹಿತ ಈ ರೀತಿ ಹಚ್ಚಿಡ್ಬೋದು. ಇಲ್ಲ ಮುಂದುಗಡೆ ನೀವು ಈ ರೀತಿ ದೀಪವನ್ನು ಹಚ್ಚಿಟ್ಟರು ಸಹಿತ ಸೊಳ್ಳೆಗಳು ಬರುವುದಿಲ್ಲ. ಆದರೆ ಮಾತ್ರ ಹುಷಾರಿಂದ ಇರಬೇಕು, ನೀವು ರೂಮಲ್ಲೆಲ್ಲರೂ ದೀಪ ಹಚ್ಚಿಟ್ಟರೆ ನೀವು ಎಚ್ಚರಿದ್ದು ಇದನ್ನು 1-2 ಗಂಟೆ ಉರಿಸಿ ಆಮೇಲೆ ಆರಿಸೇ ಮಲ್ಕೋಬೇಕಾಗತ್ತೆ. ಮಕ್ಕಳು ಕೈಗೆ ಸಿಗುವಂಥ ಜಾಗದಲ್ಲಿ ಮಾತ್ರ ಇಡಬೇಡಿ, ಹುಷಾರಿಂದ ಮಾತ್ರ ಮೇಂಟೈನ್ ಮಾಡಬೇಕು. ಈ ರೀತಿ ಕಹಿಬೇವಿನ ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚಿಟ್ಟಾಗೂ ಸಹಿತ ಇಡೀ ರೂಮ್ ತುಂಬ, ಇಲ್ಲ ನೀವು ಮನೆ ಒಳಗಡೆ ಎಲ್ಲಾದರೂ ಯಾವುದೇ ಪ್ಲೇಸಲ್ಲಿ ಇಟ್ಟರು ಆ ಪ್ಲೇಸಲ್ಲೆಲ್ಲ ಕರ್ಪೂರದ ಮತ್ತು ಕಹಿಬೇವಿನ ಒಂಥರ ಘಾಟ್ ಇರುತ್ತಲ್ಲ, ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಸೊಳ್ಳೆಗಳು ಮನೆ ಒಳಗೆ ಎಂಟ್ರಿ ಕೊಡೋದಿಲ್ಲ, ಇದ್ರೂ ಸಹಿತ ಹೊರಗಡೆ ಓಡೋಗ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಸೊಳ್ಳೆಗಳನ್ನು ನೊಣಗಳನ್ನು ಕ್ರಿಮಿಕೀಟಗಳನ್ನು ಹೇಗೆ ಮನೆಯಿಂದ ಹೊರಗೆ ಓಡಿಸ್ಬೋದು, ನಮ್ಮ ಮನೆಯನ್ನು ಮತ್ತು ನಾವು ಹೇಗೆ ಸ್ವಚ್ಛವಾಗಿ ಆರೋಗ್ಯವಾಗಿ ಇರಬಹುದು ಅಂತ ಹೇಳಿ